ಚರಿತ್ರೆಯ ಮಾಡಬೇಕು
ಅಥವಾ ಆ ಎಜುಕೇಷನ್ ಹೇಗೆ ಮಾಡಬೇಕು ಏನು ಮನಸ್ಸಿನಿಂದ ಬಂದಿದೆ. ಆದರೆ ನಾನು ಇಂಟರ್ಮೀಡಿಯೇಟ್ ಕಾಲೇಜಲ್ಲಿ ಕೇಳಿದಾಗ ಪ್ರಾಚೀನ ಚರಿತ್ರೆ ಇದೆಯಲ್ಲ, ಆದರೆ ಸಹಾಯ ಮಾಡಿಕೊಂಡು ಎಂದು ಯೋಚನೆ ಮಾಡ್ತಾ ಇದ್ದೆ. ಆದರೆ ನನ್ನ ದುರದೃಷ್ಟಕ್ಕೆ ಇಂಟರ್ಮೀಡಿಯೇಟ್ ತರಗತಿಗಳಲ್ಲಿ ಹಾಗೆ ವಿದ್ಯಾಭ್ಯಾಸದ ರೀತಿಯಲ್ಲಿ ಲಾರ್ಡ್ ಮಕಾಲೆಯನ್ನು ಯಾವ ಶಿಕ್ಷಣ ಪದ್ಧತಿಯನ್ನು ನಿಶ್ಚಯ ಮಾಡಿದ್ದರೋ ಅದೇ ಪದ್ಧತಿ ಮೈಸೂರಿನ ಸಂಸ್ಥಾನದ ಕಾಲೇಜಿನಲ್ಲಿ ಇರುವುದು ಆಶ್ಚರ್ಯ ಆಯಿತು. ನಾನು ತಿಳಿದುಕೊಂಡಿದ್ದ ಪ್ರಾಚೀನತೆ ಇದ್ದರೆ ಇಂಡಿಯಾ ದೇಶದ ಪ್ರಾಚೀನ ಚರಿತ್ರೆಯಾಗಿರಲಿಲ್ಲ, ಅದು ಗ್ರೀಕ್ ರೋಮನ್ ಚರಿತ್ರೆಯಾಗಿತ್ತು. ನಾನು ಓದಬೇಕಾದದ್ದು ಹಿಂದೂಸ್ತಾನದ ಚರಿತ್ರೆ ಎಂದು ಯೋಚನೆ ಮಾಡಿದರೆ ಅದು ಗ್ರೀಕ್ ಮತ್ತು ರೋಮನ್ ಚರಿತ್ರೆಯಾಗಿತ್ತು. ಮಕಾಲೆ ಹೇಳಿದ್ದ ಇಂಡಿಯಾ ದೇಶದ ವಿದ್ಯಾರ್ಥಿಗಳಿಗೆ ಇಂಡಿಯಾ ದೇಶದ ಪ್ರಾಚೀನ ವಿಷಯಗಳನ್ನು ಹೇಳಿ, ಐರೋಪ್ಯ ಪ್ರಾಚೀನ ವಿಷಯಗಳನ್ನು ಹೇಳಿ, ಅದು ನನ್ನ ಗಂಟಲನ್ನು ಕಟ್ಟಿಬಿಟ್ಟು ಹೇಳಿ ಓಡಿಸಿ ಸಾಕಟ್ಟು ಸ್ಪ್ರೇಟೋ ಆಲ್ಕೆಬೈಡಿಸ್ ಸುಸಿಡೈಡಿಸ್ ಇವುಗಳನ್ನು ಕ್ಯಾಂಪ್ ಕಟ್ಟಿಕೊಂಡು ಒಂದು ವರ್ಷ ಎರಡು ವರ್ಷ ಓದ್ತೇನೆ. ಕಸ್ತೂರಿಯವರು ಪಾಠವನ್ನೇನೋ ಚೆನ್ನಾಗಿ ಮಾಡಿದರು, ನನ್ನ ಮನಸ್ಸಿನಲ್ಲಿ ಅದು ಒಂದು ಕೂಡ ಹೇಳಲಿಲ್ಲ, ಓದಿರಲ್ಲ ಎಂದು ಒದ್ದಾಡಬೇಕಾಯಿತು. ಆದರೆ ಆನರ್ ತೆಗೆದುಕೊಂಡ ಮೇಲೆ ನಮಗೆ ಪ್ರಾಚೀನ ಚರಿತ್ರೆಯನ್ನು ಭಾರತದಲ್ಲ ಕರ್ನಾಟಕದ ಚರಿತ್ರೆಯನ್ನು ರಾಜಕೀಯ ಮತ್ತು ಸಾಂಸ್ಕೃತಿಕ ಚರಿತ್ರೆಯನ್ನು ಪಾಠ ಮಾಡಲು ಶ್ರೀಕಂಠ ಶಾಸ್ತ್ರಿಗಳು ಬರುತ್ತಾರೆ ಎನ್ನುವ ಒಂದು ವಿಚಾರ. ಶಾಸ್ತ್ರಿಗಳ ಬಗ್ಗೆ ಕಾಲೇಜಿನ ವಿದ್ಯಾರ್ಥಿಗಳಿಗೆ ತುಂಬ ಗೌರವ, ಸೀನಿಯರ್ ವಿದ್ಯಾರ್ಥಿಗಳು ಆ ವಿಚಾರವನ್ನು ಹೇಳ್ತಾ ಇದ್ದಾರೆ, ಎಲ್ಲ ಅಧ್ಯಾಪಕರು ಶ್ರೀಕಂಠ ಶಾಸ್ತ್ರಿಗಳ ವಿಚಾರವನ್ನು ಮಾತಾಡ್ತಾ ಇದ್ದಾರೆ. ಫಸ್ಟ್ ಕ್ಲಾಸ್ ರಿಸರ್ಚ್ ಸ್ಟೂಡೆಂಟ್ ಅನ್ನೋ ಮಾತು ಎಲ್ಲ ಕಡೆ ಬರ್ತಾ ಇತ್ತು. ಅದೇ ತಾನೇ ಡಾಕ್ಟರ್ ಎಂ ಎಸ್ ಕೃಷ್ಣ ಅವರು ಲಂಡನ್ನಲ್ಲಿ ಎಂ ಎ ಪಾಸ್ ಮಾಡಿಕೊಂಡು ಒಂದು ಅಧ್ಯಾಪಕರಾಗಿದ್ದರು, ಚರಿತ್ರೆಗೆ ಒಂದು ಮುಖ್ಯ ಪ್ರೊಫೆಸರ್ ಆಗಿದ್ದರು. ಆನರ್ಸ್ ತರಗತಿಗಳಿಗೆ ಕನ್ನಡದ ಸಂಸ್ಕೃತ ವಿಚಾರವನ್ನು ವರ್ಣನೆ ಮಾಡಲು ಅವರು ಮೊದಲನೆಯ ಐದು ತರಗತಿಗಳಿಗೆ ಬಂದರು. ಅವರು ಉತ್ಖನನದಲ್ಲಿಯೂ ಮತ್ತು ನಾಣ್ಯಶಾಸ್ತ್ರದಲ್ಲಿಯೂ ಪರ ವಿಖ್ಯಾತ ವಿದ್ವಾಂಸರಾಗಿದ್ದರು. ಆದುದರಿಂದ ಅವರು ನಮ್ಮ ತರಗತಿಗೆ ಬಂದು ಉತ್ಖನನದ ಬಗ್ಗೆ ನಾಣ್ಯಶಾಸ್ತ್ರದ ಬಗ್ಗೆ ಸ್ವಲ್ಪ ತಿಳುವಳಿಕೆಯನ್ನು ಕೊಟ್ಟು ಇವರ ಬಗ್ಗೆ ಮುಖ್ಯವಾಗಿ ತೆರೆದುಕೊಂಡಿದ್ದರು. ಮಿಕ್ಕ ವಿಚಾರಗಳನ್ನು ಡಾಕ್ಟರ್ ಶ್ರೀಕಂಠ ಶಾಸ್ತ್ರಿಗಳು ಅವರಿಗೆ ಪಾಠ ಮಾಡುತ್ತಾರೆ ಎಂದು ಹೇಳಿ ನಮ್ಮನ್ನು ಕೈಬಿಟ್ಟಿದ್ದರು. ಮೊದಲನೇ ಪಿರಿಯಡ್ ಡಾಕ್ಟರ್ ಶ್ರೀಕಂಠ ಶಾಸ್ತ್ರಿಗಳು ನಮ್ಮ ತರಗತಿಗೆ ಬಂದರು. ತರಗತಿ ಅಂದರೆ ಏನು, ಎಚ್ಚರ ಆಗಿದ್ದರು ನಿಮಗೆ ಆಚರಿ ಆಗಬಹುದು. ಆ ತರಗತಿಯಲ್ಲಿ ಈ ಗುರಿಯೇ ವಿದ್ಯಾರ್ಥಿಗಳು ನಾನು ಒಬ್ಬ ಶಂಕರ್ ನಾರಾಯಣ ಇಬ್ಬರು ದೊಡ್ಡ ಕ್ಲಾಸ್ ಅದಕ್ಕೆ ಡಾಕ್ಟರ್ ಶ್ರೀಕೃಷ್ಣ ಶಾಸ್ತ್ರಿ ಬಂದು ಪಾಠ ಮಾಡಿದರು. ಅವರು ಬಂದಾಗ ಅವರು ನನಗೆ ಆಕರ್ಷಿತ ವ್ಯಕ್ತಿಯಾಗಿ ಕಾಣಲಿಲ್ಲ, ನನಗೆ ಬೇಸರ ಉಂಟಾಯಿತು. ಆದರೆ ಅವರು ಪಾಠ ಮಾಡೋದಕ್ಕೆ ಶುರು ಮಾಡಿದ್ದಾರೆ, ನಮ್ಮ ಆಲೋಚನೆ ಯಾವ ಕಡೆ ಹೋಗಬೇಕಾಗಿದ್ದಾನೆ, ನಾವು ಅಭ್ಯಾಸ ಮಾಡಬೇಕಾಗಿದ್ದ ಪಠ್ಯ ವಿಷಯಗಳನ್ನು ತುಂಬ ಸೊಗಸಾಗಿ ವರ್ಣನೆ ಮಾಡಿ ಆಮೇಲೆ ಮುಂದೆ ಮುಖ್ಯ ವಿಷಯಗಳನ್ನು ಹೇಳಿದ್ದಾರೆ. ಚರಿತ್ರೆ ಎನ್ನುವುದು ಕಥೆ ಅಲ್ಲ, ಜ್ಞಾಪಕಗಳಿ ಚರಿತ್ರೆ ಎನ್ನುವುದು ಒಂದು ವಿಜ್ಞಾನ. ವಿಜ್ಞಾನವನ್ನು ಹೇಗೆ ಅಭ್ಯಾಸ ಮಾಡುತ್ತೇವೆ, ಚರಿತ್ರೆಯನ್ನು ಹಾಗೆ ಅಭ್ಯಾಸ ಮಾಡುತ್ತೇವೆ. ಕಾರ್ಯಕಾರಣ ಸಂಬಂಧ
ಚರಿತ್ರೆಯನ್ನು ಬಳಕೆಯರು ನಮ್ಮ ಚರಿತ್ರೆಯನ್ನು ಹಾಳು ಮಾಡಿದ್ದಾರೆ. ಬಳಕೆಯರಿಗೆ ನಮ್ಮ ದೇಶದ ಚರಿತ್ರೆ ಗೊತ್ತಿಲ್ಲ. ಆದ್ದರಿಂದ ಇದನ್ನೇ ಹೋಗಬೇಕಾದ ಮಾರ್ಗ ಬೇರೆಯಲ್ಲಿ ಆ ರೀತಿ ನೀವು ಎದ್ದಿರಬೇಕು ಅಂತ ಹೇಳಿ ಮುಕ್ಕಾಲು ಗಂಟೆ ಹೊತ್ತು ನಮ್ಮ ಚರಿತ್ರೆಯ ದೇವರನ್ನು ತಿಳಿಸ್ತಾ ಕೆಲವು ವಿಷಯಗಳನ್ನು ಆರ್ಯನ್ ಇನ್ವೇಷನ್ ಎಂಥ ಅಬದ್ಧಕತೆ ಅನ್ನೋದನ್ನು ಹೇಳಿ ಅಲ್ಲಿ ಮುಕ್ಕಾಲು ಮಾಡಿ ಒಂದೆರಡು ವಿಷಯಗಳನ್ನು ಬಹಳ ಸೂಕ್ಷ್ಮವಾಗಿ ತಿಳಿದುಕೊಟ್ಟು ನಾನು ಹೇಳುವುದನ್ನು ಗಮನ ಇಟ್ಟು ಕೇಳಿ ನಾವು ಕನ್ನಡ ವಿದ್ಯಾರ್ಥಿಯಾಗಿದ್ದೀರಿ. ನಮ್ಮ ದೇಶದ ಅಂತಃಕರಣವನ್ನು ತಿಳ್ಕೋಬೇಕಾದರೆ ಒಂದು ಮಾರ್ಗ ಇದೆ ಅಂತ ಹೇಳಿ 15 ನಿಮಿಷ ಸಂಸ್ಕೃತಿಯಲ್ಲಿ ಮಾತಾಡಬೇಕು. ಅವರು ಬಂದಾಗ ಹೇಗೆ ಆಕರ್ಷಕವಲ್ಲವೋ ಈ ವ್ಯಕ್ತಿ ಅನ್ನೋದು ಇವರಿಗೆ ಕೊನೆಯಾಗುವ ವೇಳೆ ಎಂಥ ಮಹಾ ವ್ಯಕ್ತಿಯಿಂದ ಎಂಥ ಬುದ್ಧಿ ಜನ ಹೇಳುವುದು ಸತ್ಯವಾಗಿದೆಯಲ್ಲ. ನಾವು ಅದೃಷ್ಟವಾಗಿ ಮಾಡಿದ್ದು ಇವರಿಂದ ಕೇಳುವುದಕ್ಕೆ ನಮ್ಮ ಭಾವನೆ ಉಂಟು. ಆದರೆ ಅವರಿಗೆ ಈ ಪ್ರೇರಿತಿಯಾಗಿ ಬೇಸರಾಯಿತು. ಆದ್ದರಿಂದ ಅವರು ಹೇಳಿದರು, ನಾನು ಈ ವೇದಿಕೆ ಮೇಲೆ ನಿಂತು ಪಾಠ ಮಾಡುವುದು ತಪ್ಪು, ಇರೋರು ನೀವು ಎದುರೇ ಇದ್ದೀರಿ, ನೀವು ಬೆಂಚಿನ ಮೇಲೆ ಕೂತ್ಕೊಳ್ಳಿ, ನಿಮ್ಮ ಮುಂದೆ ಮುಖ್ಯ ಆಗಿರೋ ನಾನು ಮಾತಾಡುತ್ತೇನೆ. ಎರಡು ವರ್ಷಗಳ ಕಾಲ ಕಥೆ ಹೇಳಿದ ಹಾಗೆ ಶಾಸನಗಳ ವಿಚಾರದಿಂದ ಕಂಡ ಚರಿತ್ರೆಯ ಪ್ರಾರಂಭದಿಂದ ಹಿಡಿದು 13,336 ಜೀರ್ಣಗಳು ಸ್ಥಾಪನೆ ಮಾಡ ಅಲ್ಲಿಯವರಿಗೆ ಕಥೆಯನ್ನು ಹೇಳಿ ನಮ್ಮ ಮನಸ್ಸನ್ನು ಗೆದ್ದುಕೊಂಡು ಬಿಟ್ಟಿದೆ. ಕಥೆಯನ್ನು ಹೇಳ್ತಾ ಹೇಳಿದಾಗೆ ಎಲ್ಲ ಮತಗಳನ್ನು ಎಲ್ಲ ವಂಶಗಳವರು ಕಥೆಯನ್ನು ಹೇಳ್ತಾ ಹೇಳ್ತಾ ಇಲ್ಲ ಇದನ್ನು ಗೊತ್ತಾಗ್ಬೋದು. ಈ ಶಾಸನ ಪಠ್ಯವನ್ನು ಸೆಟ್ ಮಾಡಿ ಇದು ಹೀಗೆ ಇಲ್ಲ 12-13 ಶಾಸನಗಳ ಪದ್ಯಗಳನ್ನು ಕರೆಯನ್ನು ಕಟ್ಟಿಸಿ ಇತ್ಯಾದಿ ಪದ್ಯಗಳನ್ನು ಕಟ್ಟು ಮಾಡಬೇಕು ಅಂತ ಆಮೇಲಿಂದ ಹಾಗೆ ನಿರ್ವೇಶನ ಎಂಥ ತಪ್ಪಾಗಿದೆ ಎಂಬುದನ್ನು ಸ್ಪಷ್ಟವಾಗಿ ತಿಳಿಸಿದೆ. 2 ವರ್ಷ ಪೂರೈಸಿದ ಬೆಳೆಗೆ ನಾನು ಅವರ ಅಡಿಯಾಳಾಗಿಬಿಟ್ಟೆವು. ಎಂಥ ವಿದ್ವಾಂಸನ ಹತ್ರ ಕಲಿತದ್ದು ಅದೃಷ್ಟ ಎನ್ನುವ ಹಾಗೆ ನಮ್ಮ ಮನಸ್ಸಿಗೆ ಬಂತು. ಆಮೇಲೆ ನಮಗೆ ಹೇಳಲಿಲ್ಲ. ಆದರೆ ಅವರು ಯಾವ ಯಾವ ವಿಷಯ ಮುಖ್ಯೋ 2 ವರ್ಷಗಳಲ್ಲಿ ಅದನ್ನು ಹೇಳ್ತೀನಿ, ನೀವು ಗುರುತಾಕ್ಬೋದು, ಇದನ್ನು ಗುರುತಾಕ್ಬೋದು, ಈ ತಾರೀಖು ಗುರುತಾಕ್ಬೋದು ಅಂತ ಹೇಳಿ 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 ನಮಗೆ ಕೆಲವು ವಿಷಯಗಳನ್ನು ಬಳಸಬೇಕು. ಆ ಬಳಸದು ಆಕರ್ಷಕವಾದ ಶೈಲಿಯಲ್ಲಿ ಹೀಗಾಗಿ ಮನಸ್ಸನ್ನು ಗೆದ್ದುಕೊಂಡು ಬಿಟ್ಟಿದ್ದೆ. ಇವರ ಬಳಿ ಅಭ್ಯಾಸ ಮಾಡಿದ್ದು ನನ್ನ ಅದೃಷ್ಟ ಆ ಮಾಡಿದ್ದು ಅನ್ನೋ ಹಾಗೆ ಪ್ರಕೃತಿಯಿಂದ ಸಂಪೂರ್ಣವಾಗಿ ಅವರ ಮನಸ್ಸಿಗೆ ಒಂದು ಶಸ್ತಿ ಗೌರವವನ್ನು ಅವರು ಸಂಪಾದನೆ ಮಾಡಿ ಇವತ್ತಿನ ಹೇಳ್ತೇನೆ. ಅವರ ಹತ್ತಿರ ಚರಿತ್ರೆಯನ್ನು ಕಲಿತದ್ದರಿಂದ ಕನ್ನಡ ವಿದ್ಯಾಭ್ಯಾಸ ಮಾಡಲು ಸಾರ್ಥಕವಾಯಿತು ಅನಿಸುತ್ತೆ. ಅಂಥವರ ಈ 2 ಸಂಸ್ಕೃತಿಗಳನ್ನು ತುಂಬ ಸುಂದರವಾಗಿರುವ ಸಂಸ್ಕೃತಿಗಳನ್ನು ವಿಚಿಕ್ ಸೊಸೈಟಿ ಪ್ರಕಟ ಮಾಡಿ ಪುಣ್ಯ ಕಟ್ಟಿಕೊಂಡಿದೆ. ಕನ್ನಡ ವಿದ್ಯಾರ್ಥಿಗಳಿಗೆ 2 ಸಂಸ್ಕೃತಿಗಳನ್ನು ಸದ್ಯ ಒಂದು ತಪ್ಪೇ ಇರ್ತಾರೆ. ಕನ್ನಡ ಸಂಸ್ಕೃತಿಗಳು ಈ ಇಂಗ್ಲೀಷ್ ದೊರೆಯುವ ಹಾಗೆ ಮಾಡಿದಾರಲ್ಲ ಪುಣ್ಯಾತ್ಮರು, ಇವುಗಳನ್ನು ಯಾರು ಸಂಪಾದನೆ ಮಾಡಿದಾರೋ ಆ ಇಬ್ಬರು ವಿದ್ವಾಂಸರು ಕೂಡ ಅವರಿಗೂ ಕೂಡ ನಾವು ಕೃತಜ್ಞರಾಗಿದ್ದೇವೆ. ಈ ಸಂಸ್ಕೃತಿಗಳು ಕನ್ನಡ ವಿದ್ಯಾರ್ಥಿಗಳಿಗೆ ಮಾತ್ರವಲ್ಲ ಚರಿತ್ರೆಯ ವಿದ್ಯಾತ್ಮಕ್ಕೆ ಕೂಡ ಆಕರ್ಷಕವಾದ ಸಂಸ್ಕೃತಿಗಳಾಗಿ ಅರ್ಥಭಕ್ತಾದ ಪುಸ್ತಕವಾಗಿ ಮನಸ್ಸು ಅವರು ಸದಾ ಕನ್ನಡದ ವಿದ್ಯಾರ್ಥಿಗಳ ಮನಸ್ಸಿನ ಬಳಿಗುತ್ತಿರಲಿ
ಹೇಳಿ ಈ ಎರಡು ಸಂಸ್ಕೃತಿಗಳನ್ನು ಪ್ರೀತಿಯಿಂದ ನೋಡಿ ಲೋಕಾರ್ಪಣೆ ಮಾಡಿ ನಾನು ನನ್ನ ನಾಲ್ಕು ಮಾತುಗಳನ್ನು ಪೂರೈಸುತ್ತೇನೆ. ನಮಸ್ಕಾರ. ಈಗ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂಥ ಡಾಕ್ಟರ್ ಆರ್ ಸುಂದರ ಅವರು ಎರಡು ಸಂಪುಟಗಳ ಬಗ್ಗೆ ಮಾತನಾಡಬೇಕು ಅಂತ ಹೇಳಿ ಹೇಳಿಕೊಡ್ತೀನಿ.